ಕಾರ್ಖಾನೆಗಳು, ಸಾರ್ವಜನಿಕ ಕಾರ್ಖಾನೆಗಳನ್ನು ಸಹ ಈ ಒಂದು ಉದ್ಯೋಗ ಕಾರ್ಮಿಕರನ್ನ ನೇಮಿಸ್ಕೊಳ್ತಾರೆ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಶೇಕಡಾ 60-70% ಗುತ್ತಿಗೆ ಕಾರ್ಮಿಕರು ದುಡಿತಾರೆ, ಇನ್ನು ಒಂದು 30-35% ಮಾತ್ರ ಕಾಯಮಾತಿ ನೋಡ್ಕೊಂಡಿದ್ದಾರೆ. ಇದರಿಂದ ಇವತ್ತು ಹಲವಾರು ರೀತಿಯಾದಂತ ಸಮಸ್ಯೆಗಳು, ಸಾಮಾಜಿಕ ಭದ್ರತೆ ಇಲ್ಲಿ ಅವ್ರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಹೇಗಂತ ಹೇಳಿದ್ರೆ, ಇವತ್ತು ಪರ್ಮನೆಂಟ್ ನೌಕರರಿಗೆ 45-50% ಸಂಬಳ ಇದ್ರೆ, ಗುತ್ತಿಗೆ ಕಾರ್ಮಿಕರಿಗೆ 15-15% ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಡ್ತಾರೆ. ನೋಡಿ, ಯಾವುದೇ ತಾಲೂಕು ಆಫೀಸ್ ಹೋಗಿ ಅದರಲ್ಲಿ 1/2 ಗುತ್ತಿಗೆ ಕಾರ್ಮಿಕರು ಇದ್ದಾರೆ, ಹೊರಗುತ್ತಿಗೆ ಅರೆಗುತ್ತಿಗೆ ಈ ಟೈಪು ನಗರಸಭೆಗಳಲ್ಲಿ ಇದ್ದಾರೆ, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ನಾನಾ ರೀತಿಯಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಇವತ್ತು ಗುತ್ತಿಗೆ ಪದ್ಧತಿಯಲ್ಲಿ ಹೊರಗುತ್ತಿಗೆ ಅಂತ ತೆಗೆದುಕೊಂಡು ಅವರು ಘೋಷಣೆ ಮಾಡಿಕೊಂಡು ಇವತ್ತು ಕೆಲಸ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಅವರಿಗೆ ನಿಗದಿತವಾಗಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲ. ಒಂದು ಗ್ರಾಜ್ಯುಟಿ ಇಲ್ಲ, ಕನಿಷ್ಠ ವೇತನ ಇಲ್ಲ, PF ಇಲ್ಲ, ESI ಇಲ್ಲ, ಈ ಥರ ಯಾವುದೇ ರೀತಿಯಾದಂಥ ಕಾರ್ಮಿಕ ಬದ್ಧವಾಗಿರ್ತಕ್ಕಂಥ ಕಾರ್ಮಿಕರ ಸರ್ಕಾರದ ಆದೇಶಗಳೇನಿದೆ ಅದರಲ್ಲಿ ಯಾವುದೂ ಪಾಲನೆ ಇದ್ದೇ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗಿಲ್ಲ ಅನ್ನೋದನ್ನು ನಾವು ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಎಕ್ಸಾಂಪಲ್, ಇವತ್ತು ಹೋಮಲ್ಲಿದೆ ನಮ್ಮ ಕೋಲಾರ ಚಿಬ್ಬಳಾಪುರ ಹಾಲು ಒಪ್ಪಟ, ಅದರಲ್ಲಿ ಒಂದು 600-700 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದಾರೆ ಅಂತಂದರೆ, ತುಂಬನೇ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ, ಅಷ್ಟೇ ಹೆಚ್ಚಿನ ರೀತಿಯಲ್ಲಿ ತುಂಬ ಶೋಷಣೆಯಾಗಿ ಒಳಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಇವತ್ತು ಅವ್ರ ಪರವಾಗಿ ಆ ಕಾರ್ಮಿಕರೆಲ್ಲ ಸೇರಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಾರ್ಮಿಕರೆಲ್ಲ ಸೇರಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಸುಮಾರು ಒಂದು 15-20 ವರ್ಷ ಕೇಸ್ ನಡೀತದೆ. ಮೊನ್ನೆ June 2024 ನಾಲ್ಕನೇ ತಾರೀಕು ಒಂದು ಆರ್ಡರ್ ಹಾಕ್ತಾರೆ, ಇವರನ್ನೆಲ್ಲ ಕಾಯಂಮಾತಿ ಮಾಡಬೇಕು ಅಂತ ಹೇಳ್ತೀವಿ. ಕಾಯಂಮಾತಿ ಮಾಡಬೇಕಂತ ಆದೇಶ ಆಗಿದೆ, ಯಾವ ಒಬ್ಬರು ಕಾಯಂಮಾತಿ ಅವರನ್ನು ಮಾಡಿಕೊಂಡಿಲ್ಲ. ಇವತ್ತು ನಾನು ಈ ನನಗೆ ನಮ್ಮ ಸ್ಟೇಟ್ ಯೂನಿಯನ್ ಇದೆ ಗುತ್ತಿಗೆ ಕಾರ್ಮಿಕರಲ್ಲಿ, ಅಲ್ಲಿ ಒಂದು ಲೆಟರ್ನ ಕೊಟ್ಟಿದ್ದೆ, ಸ್ವಾಮಿ ಬೋರ್ಡಲ್ಲಿ ಇಟ್ಬಿಟ್ಟು ನಮ್ಮನ್ನು ಕಾಯಂಮಾತಿ ಮಾಡಿ ಅಂತ. ಅಲ್ಲಿ ಅವರು ಕಾಯಂಮಾತಿ ಮಾಡೋಕ್ಕಾಗಲ್ಲ, ಎಲ್ಲ ಒಬ್ಬರಿಗೆ ಏನು ತೀರ್ಮಾನ ಕೊಡ್ತದ ಆಮೇಲೆ ನಾವು ಮಾಡ್ತೀರಿ ಅನ್ನೋದು. ಇವತ್ತು ನೇಮಕಾತಿಯಲ್ಲಿ ಏನೆಲ್ಲ ಅಗಣ್ಯಗಳಾಗಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಈ ಅದು ಈ ಕಾರ್ಮಿಕರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಕೋರ್ಟ್ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ, ಹೈಕೋರ್ಟ್ ಆದೇಶಗಳನ್ನು ಸಹ ಉಲ್ಲಂಘನೆ ಮಾಡ್ತಾರೆ. ಅದಕ್ಕೆ ನಾವು ಸಂಘದಿಂದ ಡೈರೆಕ್ಟ್ ಮೀಟಿಂಗಲ್ಲಿ ಕೊಡಿ ಅಂತ ಹೇಳಿ ನಾವು ಸಂಘದಿಂದ ಈ ಥರ ಆದೇಶ ಆಗಿದೆ ಕೊಡಿ ಅಂತ. ಇನ್ನೊಂದು ನಮ್ಮ ಕೋಲಾರ ಹಾಲು ಒಕ್ಕೂಟ, ನಂಜೇಗೌಡ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲು ಒಕ್ಕೂಟದಲ್ಲಿ ಇದುವರೆಗೂ ಜಾರಿ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇವತ್ತು ನಮ್ಮ ಡಿಎಂಎಲ್ ಬಗ್ಗೆ ನಮ್ಮ ಕಾಮಡಿಗರಪ್ಪ ಅವರು ಹೇಳ್ತಾರೆ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಇವಾಗ ನೋಡಿ, ಕೋಲಾರ ಇದರಲ್ಲಿ ಕೋಲಾರ ತಾಲೂಕಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬೇಮಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದಕ್ಕೆ ಅಟ್ಯಾಚ್ಡ್ ಆಗಿ ಮಾಲೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಥರ ನಾನಾ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಕೈಗಾರಿಕಾ ಭಾಗಗಳನ್ನು ಮಾಡಬೇಕು ಅಂತ ಅದನ್ನು ಸ್ವಾಗತ ಮಾಡ್ತೇವೆ. ಅದ್ರ ಜೊತೆಗೇನೆ ಇವತ್ತು ಈ ಕೈಗಾರಿಕೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರ ಬಗ್ಗೆ ಸರ್ಕಾರದ ಆದೇಶಗಳನ್ನು ಜಾರಿ ಮಾಡ್ತಾ ಇಲ್ಲ ಅನ್ನೋದನ್ನು ಸಹ ನಾವು ಇವತ್ತು ಹೇಳ್ತಾ ಇರೋದು. ಇವತ್ತು ಯಾವುದೇ ಕಾರ್ಖಾನೆ ಹೋಗಿ, ಎಕ್ಸಿಡಿ ಫ್ಯಾಕ್ಟ್ರಿ ಇರ್ಬೋದು, ವಿಸ್ಟ್ರಾನ್ ಇರ್ಬೋದು, ನೋಡಿ ವಿಸ್ಟ್ರಾನ್ನಲ್ಲಿ ಒಂದು ಸ್ಟ್ರೈಕ್ ಆಯಿತು. ಆ ಸ್ಟ್ರೈಕ್ ಆದಾಗ ಆಲ್ ಓವರ್ ವರ್ಲ್ಡಲ್ಲಿ ಅದೊಂದು ನ್ಯೂಸ್ ಆಯಿತು, ಏನು ಅಲ್ಲಿ ಸ್ಟ್ರೈಕ್ ಆಯಿತು ಅಂತ. ಆದರೆ ಅಲ್ಲಿ ಯಾವುದೇ ಒಬ್ಬ ವರ್ಕರು 2 ವರ್ಷ ಕೆಲಸ ಮಾಡಬೇಕಂತದನ್ನ ನಾನು ನೋಡ್ಲಿಕ್ಕಿಲ್ಲ. ಇದರಲ್ಲಿ ಇನ್ನೂ 40 ದಿವಸ ಕೆಲಸ ಮಾಡಿಸ್ಕೊಳ್ತಾರೆ, ಅವತ್ತು ಬ್ರೇಕ್ ಕೊಡ್ತಾರೆ, ಮತ್ತೆ ಅವರು ಮತ್ತೆ ವಾಪಸ್ ತಗೊಳ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇಲ್ಲ. ಕಾರ್ಮಿಕ ಒಳಗಡೆ ಹೋದ್ರೆ ಮಾತ್ರ ಗ್ಯಾರಂಟಿ ಕೆಲಸ, ಆಚೆ ಬಂದ್ರೆ ಕಾರ್ಖಾನೆಗೆ ಅವ್ರಿಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ನಮ್ಮ ಬೆಂಗಳೂರು ಸೇರಿದಂಗೆ ಈ ರೀತಿಯಾಗಿ ಕಾರ್ಮಿಕರ ಮೇಲೆ ಶೋಷಣೆ ನಡೀತದೆ. ಅದಕ್ಕೆ ಬರ್ತಕ್ಕಂಥ 30 ಸೆಪ್ಟೆಂಬರ್ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟ್ ವರ್ಕರ್ಸನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಗೆ ಯಾವ್ಯಾವ ವಲಯಗಳಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಈ ಹೋರಾಟಕ್ಕೆ ಬರಬೇಕು ಅನ್ನೋದು ಸಹ ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೀವಿ.